ಅಕ್ರಮ ಗಡಿಗಾರಿಕೆಯಿಂದ ಕೆಆರ್ಎಸ್ ಕಟ್ಟೆ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಇವರು ಮೊದಲನೇ ಭೇಟಿಯಲ್ಲಿಗೆ ಚನ್ನನಕೆರೆಗೆ ಚನ್ನನಕೆರೆ ಮೊದಲನೇ ಭೇಟಿ ಹಂಗರಳ್ಳಿ ಎರಡನೇ ಭೇಟಿ ಕಟ್ಟೆಗೆ ಸಂಬಂಧ ಪಡೆದಿರೋ ಜಾಗಗಳಿಗೆ ಮೊದಲನೇ ಭೇಟಿ ಕಟ್ಟೆ ಒಡೆದೋಗುತ್ತೆ ಅಂತ ಹೆಸರ ಮೇಲೆ ಇವರು ಏನು ಪ್ರಚಾರ ತಗೊಂತಾ ಇದ್ದಾರೆ ಅಲ್ಲಿಗೆ ಕಡೆ ಭೇಟಿ ಇವರ ಉದ್ದೇಶಗಳೇನು ಈ ಮೊದಲು ಈ ಅಕ್ರಮ ಗಣಿಗಾರಿಕೆಗಳನ್ನು ನೋಡಿ ಮಾಡೋಣ ನಾವು ನೋಡ್ತೀವಿ ಎಲ್ಲ ಚೆಕ್ ಮಾಡ್ತೀವಿ ಅದರ ಮೊದಲು ಕೆಆರ್ಎಸ್ ಏನಾಗಿದೆ ಅಂತ ನೋಡಬೇಕು ಅಂತ ನಿಮಗೆ ಅನಿಸ್ತಿಲ್ವಾ ಕೆಆರ್ಎಸ್ ಬಗ್ಗೆ ಇಷ್ಟೊಂದು ವ್ಯಾಮೋಹದ ಬಗ್ಗೆ ಮಾತಾಡ್ತಿರಲ್ಲ ನೀವು ನೀವು ಈ ತನಕ ಕೆಆರ್ಎಸ್ ಒಳಗಡೆ ಹೋಗಿ ಏನಾಗಿದೆ ಎತ್ತ ಅಂತ ನೋಡೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ಉದ್ದೇಶ ಅಲ್ಲಿಗೆ ವ್ಯಕ್ತ ಆಗ್ತಾ ಇದೆ ತಾನೆ ನಿಮ್ಮ ಉದ್ದೇಶ ಬೇರೆಯವರಿಗೆ ಮಂಡ್ಯ ಜಿಲ್ಲೆ ಏನು ಜನ ಬದುಕ್ತಾ 1 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಇದರಲ್ಲಿ ಬದುಕ್ತಾ ಇದ್ದಾರೆ ಗಣಿಗಾರಿಕೆ ಮಾಡ್ಕೊಂಡು ಅವರಿಗೆ ತೊಂದರೆ ಕೊಡಬೇಕು ಅನ್ನೋದು ನಿಮ್ಮ ಮೂಲ ಉದ್ದೇಶ ಯಾಕೆ 7ಕ್ಕೆ 7 ಜೆಡಿಎಸ್ ಗೆಲ್ಸಿದ್ದಾರೆ ಅನ್ನೋ ಆಕ್ರೋಶಕ ಇದು ಇದರ ಅರ್ಥ ಅಲ್ಲಿಗೆ ಬರ್ತಿದ್ದು ನಿಮಗೆ ಕಟ್ಟೆ ಬಗ್ಗೆ ಆಸಕ್ತಿ ಇದ್ದಿದ್ರೆ ನೀವು ಮೊದಲು ಕಟ್ಟೆ ನೋಡ್ತಾ ಇದ್ದಿರಿ ನೀವು ಕಟ್ಟೆ ನೋಡೋ ಇಂಟ್ರೆಸ್ಟ್ ಇಲ್ಲ ನಿಮಗೆ ಅಕ್ರಮ ಗಣಿಗಾರಿಕೆಗಳು ನೋಡಬೇಕು ಅಂತ ಹೇಳ್ತಾ ಇದ್ದೀರಿ ಏನಿಲ್ಲ ಅದರ ತೆಗಿತಾ ಇದ್ದಾರಾ ಇಲ್ಲ ಚಿನ್ನ ತೆಗಿತಾ ಇದ್ದಾರಾ ಜಲ್ಲಿಕಲ್ಲು ಇದು 100 ವರ್ಷಗಳ ಕಾಲದಿಂದ ನಮ್ಮ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥದ್ದು ಇದು 1-2 ದಿನದಿಂದ ನಡೆದಿರೋದಲ್ಲ 100 ವರ್ಷಗಳಿಂದ ನಡೆದು ಬಂದಿದೆ ಗಣಿಗಾರಿಕೆ ಒಂದು ವೇಳೆ ಯಾರಾದರೂ ಅಕ್ರಮ ಮಾಡ್ತಾ ಇದ್ದರೆ ಅದನ್ನು ಸಕ್ರಮ ಮಾಡಿಕೊಡಿ ಅದು ಬಿಟ್ಬಿಟ್ಟು ಈ ರೀತಿ ನ್ಯೂಸೆನ್ಸ್ ಮಾಡ್ಕೊಂಡು ತಿರುಗಾಡೋದು ಗೌರವ ಅಲ್ಲ ಇವತ್ತು ಕೆಆರ್ಎಸ್ ಬಿರುಕು ಬಿಟ್ಬಿಟ್ಟಿದೆ ಅಂತ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಟೆಕ್ನಿಕಲ್ ರಿಪೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ದೇರ್ ಈಸ್ ನೋ ಡ್ಯಾಮೇಜಸ್ ಇನ್ ದ ಡ್ಯಾಮ್ ಅಂತ ಎರಡನೇದು ನೀವೇ ಪ್ರಶ್ನಿಸಿರೋ ಕ್ವಶನ್ಸ್ ಇದೆ ಯಾರಿಗೆ ಸಿಇಗೆ ಚೀಫ್ ಇಂಜಿನಿಯರ್ಗೆ ಪ್ರಶ್ನಿಸಿದ್ದೀರಿ ನೀವು ಅದೇನು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಯಾದಂಥ ಕಾಲದಲ್ಲಿ ಕೆಆರ್ಎಸ್ ಸ್ವಲ್ಪ ಮಟ್ಟಿಗೆ ಬಿರುಕು ಬಿಟ್ಟು ಕಾಣಿಸ್ಕೊಂಡಿದೆಯಾ ಅಲ್ಪ ಸಮ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇದೆಯಾ ಇದನ್ನು ಕರೆಕ್ಟಾಗಿ ವರದಿ ಕೊಡಿ ಅಂತ ಕೇಳ್ತೀರಾ ಅದಕ್ಕೆ ಚೀಫ್ ಇಂಜಿನಿಯರು ಭಾಳ ಸ್ಪಷ್ಟವಾಗಿ ಎಲ್ಲೂ ಈ ಥರದ ಬಿರುಕು ಕಂಡು ಬಂದಿರೋದಿಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಚೀಫ್ ಇಂಜಿನಿಯರ್ ಸೈನ್ ಮಾಡಿದ್ದಾರೆ ಇದಕ್ಕೆ ನೀವೇ ತಗೊಂಡಿರೋ ಆನ್ಸರ್ ಇದು ಮತ್ತು ಜನಕ್ಕೆ ಯಾಕೆ ಹಿಂಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಈಗ 3 ದಿವಸದಿಂದ ಕಟ್ಟೆ ಒಡೆದೋಗಿದೆ ಬಿರುಕು ಬಿಟ್ಬಿಟ್ಟಿದೆ ಅಂತೇಳಿ ನೀವು ಇಷ್ಟು ದಿವಸ ಭಾಷಣ ಮಾಡಿದ್ದೇನು ಈಗ ನೀವು ಎಲ್ಲಿಗೆ ನೋಡಕ್ಕೆ ಹೋಗ್ತಾ ಇದ್ದೀರಾ ನೀವು ನಿಮ್ಮ ಉದ್ದೇಶ ಅಲ್ಲಿಗೇನು ಇದು ವ್ಯಕ್ತ ಆಯಿತು ತಾನೇ ನಿಮಗೆ ಬೇಕಾಗಿರೋದೇನು ಗಣಿಗಾರಿಕೆಗಳು ಗಣಿಗಾರಿಕೆ ಯಾಕೆ ಇಷ್ಟು ಬಗ್ಗೆ ನಿಮ್ಗೆ ಇಂಟ್ರೆಸ್ಟು ಏನಿದ್ರೆ ವಿಶೇಷ ಆಸಕ್ತಿ ನಿಮ್ಗೇನಕ್ಕೆ ಏನು ಬೇಕು ನಿಮಗಿದ್ರಿಂದ